ಹಾಯ್ ಹಲೋ ನಮಸ್ತೆ ಎಲ್ರು, ಹೆಂಗದ್ರಿ? ಅರಾಮದ್ರಿ? ನಾನು ಮಸ್ತ್ ಆಗದಿನಿ ನೋಡ್ರಿ. ಸೊ ವೆಲ್ಕಮ್ ಟು ಸಂಗೀತ ಯಂಟ್ಮನಿ ಕನ್ನಡ ಬ್ಲಾಗ್ ಚಾನಲ್. ಇವತ್ತಿನ ಬ್ಲಾಗ್ನ ಮಾರ್ನಿಂಗ್ ಚಾಲು ಮಾಡಕತ್ತೀನಿ ನೋಡ್ರಿ. ಟೈಮು ನೋಡ್ರಿ 10:10 ಆಗ್ಯದ್ರಿ. ಸೊ ಇವಾಗ ಬ್ಲಾಗ್ ಚಾಲು ಮಾಡಕತ್ತೀನಿ. ಎಲ್ಲ ಹುಡುಗರು ಸ್ಕೂಲಿಗೆ ಹೋಗ್ಯಾವ. ಸೊ ನಾನು ಅಕ್ಕ ಇಬ್ಬರೇ ಇವಿ, ಮಾಮಾರು ಕೂಡ ಹೊರಗೆ ಹೋಗ್ಯಾರ. ಈಗ ಚಾಲು ಮಾಡಕತ್ತೀನಿ. ಸೊ ಈ ವಿಡಿಯೋ ಇವತ್ತಿನ ಬ್ಲಾಗ್ ಒಳಗೆ ಏನೇನೈತಿ ಏನೇನಿಲ್ಲ ಅನ್ನೋದನ್ನ ಈ ವಿಡಿಯೋನ ಪೂರ್ತಿ ನೋಡ್ರಿ, ಸ್ಕಿಪ್ ಮಾಡಬೇಡ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದೆಲ್ಲದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಕತ್ತೀನಿ. ಸೊ ಇವತ್ತಿನ ಬ್ಲಾಗ್ನ ಚಾಲು ಮಾಡಕತ್ತೀನಿ ನೋಡ್ರಿ. ಇವತ್ತು ಅದೆಲ್ಲ ಮಳೆ ಕಡಿಮೆ ಆಗ್ಯದ್ರಿ ನೋಡ್ರಿ. ಇವತ್ತು ಮಳೆ ಇಲ್ಲ ನೋಡ್ರಿ. ಇವತ್ತು ಅದೆಲ್ಲ ಸ್ವಲ್ಪ ಕಡಿಮೆ ಅನ್ಸಕತ್ತದ. ಸೊ ಈಗ ಆಲ್ರೆಡಿ ನನ್ನ ಮಗಳು ಬೇರೆ ಮಕ್ಕೊಂಬಿಟ್ಟಾಳ, ಸಣ್ಣ ಮಗಳು. ದೊಡ್ಡ ಮಗಳಂತೂ ಸ್ಕೂಲಿಗೆ ಹೋಗ್ಯಾಳ. ಸೊ ಇವತ್ತು ಶುಕ್ರವಾರ ಪೂಜೆ ನೋಡ್ರಿ, ನಮ್ಮ ಜಗಲಿ ಪೂಜೆ ಶುಕ್ರವಾರದ್ದು ನೋಡ್ರಿ. ನಮ್ಮ ಗಂಡ ಮನೆ ಕಡೆಗಾಗಿರ್ಬೋದು, ತವ್ರ ಮನೆ ಕಡೆಗಾಗಿರ್ಬೋದು, ಸೊ ಎರಡೂ ಕಡೆಗೂ ವಾರ ಹಿಡ್ದಾರಿ. ಅಂದ್ರೆ ಈ ಮಳೆ ಸಲುವಾಗಿ ಈಗ ಆಷಾಢದಾಗ ಶುಕ್ರವಾರಕ್ಕೊಮ್ಮೆ ವಾರ ಅಂತ ಹಿಡಿತಾರೆ ರೀ. ಯಾಕಂದ್ರೆ ಅದು ಮಳೆಯೆಲ್ಲ ಚೆನ್ನಾಗಾಗಲಿ ವರ್ಷ ಪೂರ್ತಿ ಅಂಥೇಳಿ ಒಂದು ತಿಂಗಳ ವಾರ ಮಾಡ್ತಾರೆ, 4 ಶುಕ್ರವಾರನ. ಸೊ ಆ ಥರ ಹಿಡ್ದಾರ. ಸೊ ನಾನ್ ವೆಜ್ ಗೀವೆಜ್ ಏನು ತಿನ್ನಂಗಿಲ್ಲ ರೀ ಮನ್ಯಾಗ 4 ವಾರದ ತನಕ. ಸೊ ಶುಕ್ರವಾರಕ್ಕೊಮ್ಮೆ ಪೂಜೆ ಮಾಡ್ತಾರೆ. ಸೊ ಒಂದು ಸ್ವಲ್ಪ ಸ್ಪೆಷಲಾಗಿ ಮಾಡ್ತಾರೆ. ಸೊ ಮನೆ ದೇವ್ರ ಮ್ಯಾಗ ಹಿಡ್ದಿರ್ತೀವಲ್ಲ, ಸೊ ಹಾಗಾಗಿ ಸೊ ಇವತ್ತು ಹಾಗಾಗಿ ಶುಕ್ರವಾರ ಮನೆ ದೇವ್ರ ಮ್ಯಾಗ ವಾರ ಹಿಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಸ್ಪೆಷಲ್ ಅಂತೇಳಿ ಅಷ್ಟೇ ವಿಡಿಯೋ ಇದು ಮಾಡಿದ್ದೆ ನೋಡ್ರಿ. ನಮ್ಮ ಪುಟ್ಟ ಜಗಲಿ ಮ್ಯಾಗಿರೋ ದೇವ್ರಿಗೆಲ್ಲ ನೋಡ್ರಿ, ದೇವರೆಲ್ಲ ಎಷ್ಟು ಚೆನ್ನಾಗಿ ಲಕಲಕ ಅಂತಿರ್ತಾವ. ಒಬ್ಬೊಬ್ರಿಗೆ ಜಗಲಿ ದೊಡ್ಡದಿರ್ತದ್ರಿ, ಬಟ್ ಕಳಿ ಇರಲ್ಲ ಅದು. ಅಂದ್ರೆ ಏನೋ ಒಂಥರ ಶೋನೇ ಇರಲ್ಲ, ಬಟ್ ನಮ್ದು ಚಿಕ್ಕದಾದ್ರೂ ಕೂಡ ಎಷ್ಟು ಚೆನ್ನಾಗಿ ಕಳಿ ಅಂದ್ರೆ ಕಳಿ ಇರ್ತದ್ರಿ ನಮ್ಮ ಜಗ್ಲಾಗ ನೋಡ್ರಿ. ದೇವರೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಚಂದ ಪೂಜೆ ಮಾಡಿ ನೋಡ್ರಿ. ಜಗಲಿ ಕಳಿ ಇದ್ರ ಮನಸ್ಸು ಕಳಿ ಇರ್ತದ ನೋಡ್ರಿ. ಸೊ ಯಾಕಂದ್ರೆ ಜಗಲಿ ಚೆನ್ನಾಗಿ ಇದ್ರ, ದೇವ್ರ ಪೂಜೆ ಚೆನ್ನಾಗಿ ಮಾಡಿದ್ರೆ, ಸೊ ಮನಸ್ಸು ಕೂಡ ಒಂಥರ ಶಾಂತ ರೀತಿಯಾಗಿರ್ತದ. ಸೊ ಅವತ್ತಿನ ದಿನ ಫುಲ್ ಚಂದ ಅನಿಸ್ತದ. ಸೊ ಇವಾಗ ನಾಷ್ಟ ಮಾಡಕತ್ತೀವಿ ನೋಡ್ರಿ. ಸೊ ಇವು ಕಡ್ಲಿ ಹಿಟ್ಟಿನೂ ದಪ್ಪಟಿ ಅಂತೇಳಿ ಹಾಕ್ತೀವ್ರಿ. ಸೊ ಈ ಕಡೆ ಮಹಾರಾಷ್ಟ್ರಕ್ಕೆ ಭಾಳ ಹಿಂಗೆ ಮಾಡ್ತಾರೆ. ಸೊ ಸಿಂಪಲ್ ಆದ್ರೆ ಇದೇನು ಭಾಳ ಇಲ್ರಿ. ಕಡ್ಲಿ ಹಿಟ್ಟೊಳಗೆ ಸ್ವಲ್ಪ ಅರಶಿನ, ಉಪ್ಪು, ಖಾರ ಹಾಕಿ, ಟಮಾಟಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಹಾಕಿ ಸೊ ಈ ಥರ ಹಾಕ್ಬಿಡೋದು. ಸೊ ಏನು ನೆನೆಸೋದು ಅದು ಏನೂ ಇಲ್ರಿ, ಇಷ್ಟ. ಸೊ ಭಾಳ ಅಂದ್ರೆ ಭಾಳ ಟೇಸ್ಟ್ ಅನಿಸ್ತಾವ. ಸೊ ಸೈಡ್ ಡಿಶ್ ರೀ ಒಂಥರ, ಹೆಂಗೆ ನೀವು ಈಗ ಆಮ್ಲೆಟ್ ಅದೆಲ್ಲ ಮಾಡ್ಕೋತೀವಲ್ಲ ಆ ಥರ ಇದು ವೆಜ್ ಒಳಗೆ. ಸೊ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಟೇಸ್ಟ್ ಅನಿಸ್ತದೆ ಇದು. ಸೊ ಹಾಗಾಗಿ ಇವತ್ತು ಪಲಾವ್ ಮಾಡಿದ್ವಿ. ಪಲಾವ್ ಜೊತೆ ಸೈಡು ಬಜ್ಜಿ ತಿಂದು ಬೇಸರ ಆಗಿದೆ ಅಂಥೇಳಿ, ಸ್ವಲ್ಪ ಸ್ಪೆಷಲ್ ಇರಬೇಕಲ್ರಿ ಏನೇನ. ಸೊ ಹಾಗಾಗಿ ಇದನ್ನ ಮಾಡಿದ್ವಿ. ಸೊ ಬರ್ರಿ ಎಲ್ಲರೂ ನಾಷ್ಟ ಮಾಡಮ್ಮಂತ. ನಮ್ಮದು ನಾಷ್ಟ ಮಾಡಕದಿನ ನೋಡ್ರಿ, ಭಾಳ ಚಂದ ಆಗ್ತಾವ ರೀ. ಟೇಸ್ಟ್ ಕೂಡ ಭಾಳ ಅಂದ್ರೆ ಭಾಳ ಚಂದ ಇರ್ತಾವ ನೋಡ್ರಿ. ಅಡಿಗೆ ಮಾಡಿ ಕಿಚನ್ ನಾಷ್ಟ ಮಾಡಿ ಇನ್ನು ಕ್ಲೀನ ಮಾಡಿಲ್ಲ ನೋಡ್ರಿ, ಎಲ್ಲ ಹಂಗಾದ ಇನ್ನು. ಸೊ ಎಲ್ಲ ಕ್ಲೀನ್ ಮಾಡ್ಬೇಕು, ಇನ್ನು ಕೆಲಸ ಏನೂ ಆಗಿಲ್ಲ, ಬರೀ ನಾಷ್ಟ ಆಗ್ಯದ. ನಾಷ್ಟ ಮಾಡಿ ಹುಡುಗರಿಗೆ ಸ್ಕೂಲ್ ಕಳಿಸಿ ಇನ್ನೊಬ್ಬೇಕು ಮಗಳಿಗೆ ಮಗಸಿನಿ. ಸೊ ಇನ್ನು ಕೆಲಸ ಬಾಕಿ ಅದ, ಅಡಿಗೆ ಬಾಕಿ ಅದ. ಸೊ ಇವಾಗ ಅಡಿಗೆ ಕೆಲಸ ಎರಡು ಚಾಲು ಮಾಡ್ಬೇಕ್ರಿ. ಸೊ ಅದಕ್ಕೆ ಫಸ್ಟ್ ಒಂದು ವಿಡಿಯೋ ಮಾಡಿಬಿಡಮ್ಮ ಅಂಥೇಳಿ ಫಸ್ಟ್ ವಿಡಿಯೋ ಚಾಲು ಮಾಡಿ ನೋಡ್ರಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಸೋಯಾಬೀನ್ ಮಾಡಕತ್ತೀನಿ, ಸೋಯಾ ಚಪ್ಸವ. ಸೊ ಸೋಯಾಬೀನ್ ಮಾಡಬೇಕು, ಯಾಕಂದ್ರೆ ಇವಾಗ ಬೆಳಗ್ಗೆ ಪಲಾವ್ ಅದು ಮಾಡಿದ್ವಲ್ರಿ. ಸೊ ಎಲ್ಲರೂ ಸ್ವಲ್ಪ ಜಾಸ್ತಿನೇ ಮಾಡ್ಯಾರ. ಸೊ ಮಧ್ಯಾಹ್ನ ಲೈಟಾಗೆ ಮಾಡ್ತಾರೆ, ಹಾಗಾಗಿ ಸ್ವಲ್ಪ ಒಂದೇ ಡಿಶ್ ಮಾಡ್ತೀನಿ. ಈಗ ಒಂದು ಸೋಯಾ ಸ್ವಲ್ಪ ಗ್ರೇವಿ ಗತ್ಲೆ ಮಾಡಿದ್ರೆ ರೈಸ್ ಒಳಗೂ ಆಗುತ್ತೆ, ಚಪಾತಿಗೂ ಆಗುತ್ತೆ. ಸೊ ಹಾಗಾಗಿ ಒಂದೇ ಮಾಡ್ಬೇಕಂತೇಳಿ ಇದು ಮಾಡಕತ್ತೀನಿ ನೋಡ್ರಿ. ಇಲ್ಲ ಅಂದ್ರೆ ಎರಡು ಥರ ಮಾಡ್ತಿದ್ವಿ, ಒಂದು ಪಲ್ಯ ಸಾರು ಮಾಡ್ಬೇಕಾಗ್ತಿತ್ತು. ಸೊ ಅದಕ್ಕೆ ಎರಡು ನಡ್ಬೇಕು, ಒಂದೇ ಆಗಲಿ ಅಂತೇಳಿ ಸೋಯಾಬೀನ್ ಮಾಡ್ಬೇಕಂತ ಅನ್ಕೊಂಡಿನಿ. ಈ ವಿಡಿಯೋದೊಳಗೆ ಸೋಯಾಬೀನ್ ರೆಸಿಪಿ ಮಾಡೋದು ಹೆಂಗಂತ ಹೇಳ್ತೀನಿ ರೀ. ಸೊ ಇವಾಗ ಫಸ್ಟ್ ಸೋಯಾಬೀನ್ ರೆಸಿಪಿ, ಈಗ ಮಸಾಲೆ ತಯಾರು ಮಾಡ್ಕೋಬೇಕ್ರಿ. ಇಲ್ಲಿ ನೋಡ್ರಿ, ನಾನು ಒಂದು ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿನಿ. ಸೊ ಒಂದು 2-3 ಈರುಳ್ಳಿ ಟೊಮೊಟೊನ ಈ ಥರ ಸಣ್ಣದ ಕಟ್ ಮಾಡ್ಕೊಂಡಿನಿ. ಸೊ ಇಲ್ಲಿ ಕಾಜು ತೊಗೊಂಡಿನಿ ಸ್ವಲ್ಪ, ಇದು ಇಷ್ಟು ಫ್ರೈ ಮಾಡಿ ಮಸಾಲೆ ಮಾಡಬೇಕು. ಸೊ ನೀವಿಲ್ಲಿ ಕಾಜು ಬದಲು ಕಲಂಗಡಿ ಬೀಜ ಅಂತಾರಲ್ರಿ, ಸೊ ಅದನ್ನ ಯೂಸ್ ಮಾಡಿದ್ರು ಬರ್ತದೆ, ಬಟ್ ನಾ ಇಲ್ಲಿ ಕಾಜು ತೊಗೊಂಡಿನಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ. ಸೊ ನೆಕ್ಸ್ಟ್ ಇದನ್ನ ಫ್ರೈ ಮಾಡಬೇಕು, ತೋರಿಸ್ತೀನಿ ರೀ ನೋಡ್ರಿ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಳಕತ್ತೀನಿ ರೀ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು.
ಇವಾಗ ಎಣ್ಣೆ ಬಿಸಿಯಾಗೈತಿ. ಸೊ ಇವಾಗ ಈರುಳ್ಳಿ ಹಾಕೋಲಕತ್ತೀನಿ. ಈ ಥರ ಉದ್ದುದ್ದ ಕಟ್ ಮಾಡ್ಕೊರಿ. ಇದಕ್ಕೆ ನಾ ಲೋ ಫ್ಲೇಮ್ ಒಳಗೆ ಇಟ್ಟು ಹುರಿಬೇಕಂತೇನಿಲ್ರಿ. ಸೊ ಮೀಡಿಯಂ ಫ್ಲೋ ಒಳಗೆ ಇಟ್ಟು ಹುರಿವಿ, ಯಾಕಂದ್ರೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅಷ್ಟೇ ಹುರ್ಕೋಬೇಕಿದು. ಸೊ ಈ ಥರ ಉದ್ದುದ್ದು ಕಟ್ ಮಾಡ್ಕೊರಿ. ಸ್ವಲ್ಪ ಕಲರ್ ಚೇಂಜ್ ಮಾಡ್ಬೇಕ್ರಿ. ಸೊ ಇದು ಸೋಯಾಬೀನ್ ಸಿಂಪಲ್ ಐತ್ರಿ, ಹಿಂಗೆ ಜಾಸ್ತಿ ಮಸಾಲೆ ಜಾಸ್ತಿ ಐಟಮ್ ಹಾಕಿ ಏನು ರಿಸ್ಕ್ ಅನ್ನೋದಿಲ್ಲ ಇದಕ್ಕೆ. ಸೊ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಇದು ಈರುಳ್ಳಿದು ಸ್ವಲ್ಪ ಹಸಿ ವಾಸನೆ ಹೋಗಿ ಸ್ವಲ್ಪ ಗೋಲ್ಡನ್ ಕಲರ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅಲ್ಲಿ ತನಕ ಫ್ರೈ ಮಾಡಿರಿ. ಸೊ ಇಲ್ಲಿ ನೋಡ್ರಿ ಈರುಳ್ಳಿ ಇಷ್ಟು ಫ್ರೈ ಆಗೈತಿ. ಇಷ್ಟಾಗನ ಸಾಕ್ರಿ. ಇಷ್ಟಾದ್ಮ್ಯಾಗ ಇದಕ್ಕೆ ಟೊಮೆಟೊ ಹಾಕ್ರಿ, ಕಟ್ ಮಾಡ್ಕೊಂಡಿರೋದು. ಅದ್ರ ಜೊತೆ ಕಾಜು ಹಾಕ್ರಿ. ಹಾಕಿ ಮೂರು ಚೆನ್ನಾಗಿ ಫ್ರೈ ಮಾಡ್ಬೇಕು ರೀ. ಇವಾಗ ಮತ್ತೆ ಇವು ಟೊಮೆಟೊ ಫುಲ್ ಸ್ವಲ್ಪ ಮೆತ್ತಗಾಗಬೇಕು ರೀ, ಅಲ್ಲಿವರೆಗೂ ಇದನ್ನ ಫ್ರೈ ಮಾಡಬೇಕು. ಕಾಜು ಸ್ವಲ್ಪ ಗೋಲ್ಡನ್ ಕಲರ್ ಥರ ಫ್ರೈ ಆಗಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಮಸಾಲೆ ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರ್ತದ್ರಿ. ಯಾಕಂದ್ರೆ ಇದು ಮಸಾಲೆನ ಔಸ್ರೊಳಗೆ ಹುರ್ಕೊಂಡ್ಬಿಟ್ರೆ ಸ್ವಲ್ಪ ಚೆನ್ನಾಗಿ ಹುರಿಲಿಲ್ಲ ಅಂದರೆ ಹಸಿ ಹಸಿ ವಾಸನೆ ಬರ್ತದೆ. ಸೊ ಟೇಸ್ಟ್ ಸ್ವಲ್ಪ ಕಡಿಮೆ ಅನಿಸ್ತದೆ. ಸೊ ಹಾಗಾಗಿ ಯಾವುದೇ ಅಡಿಗೆನ ಅಡಿಗೆ ಆಗಲಿ ಈ ಥರ ಮಸಾಲೆ ಹುರ್ಕೊಳೋದಿತ್ತಂದ್ರೆ ಸೊ ನಿಧಾನವಾಗಿ ಚೆನ್ನಾಗಿ ಫ್ಲೇಮ್ ಇಟ್ಟು ಚೆನ್ನಾಗಿ ಹುರಿರಿ. ಅವಸರ ಅವಸರ ಮಾಡಬೇಡ್ರಿ, ಯಾಕಂದ್ರೆ ಅಡಿಗೆಗಳಿಗೆ ಮೇನ್ ಇದೇ ಡಿಶ್ ಇರ್ತದ್ರಿ, ಇದೇ ಇರ್ತದೆ ಮಸಾಲೆ. ಸೊ ಹಾಗಾಗಿ ಇದನ್ನು ನಾವು ಕೆಡಿಸ್ಬಿಟ್ರೆ ಸೊ ಅಲ್ಲಿ ಅಡಿಗೆನ ಫುಲ್ ಕೆಟ್ಟಂಗೆ ಆಗ್ತದೆ. ಸೊ ಹಾಗಾಗಿ ಚೆನ್ನಾಗಿ ಹುರ್ಕೊರಿ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಬಟ್ ಚೆನ್ನಾಗಿ ಹುರ್ಕೊರಿ. ಅಡಿಗೆ ಚೆನ್ನಾಗಿ ಆಗಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಚೆನ್ನಾಗಿ ಮಾಡಿರಿ. ನೋಡಿರಿ ಈ ಥರ ಫ್ರೈ ಆಗಲಿ. ನೋಡಿರಿ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗ್ಯದ, ಇಷ್ಟ ಆದರೆ ಸಾಕು. ಸೊ ಇಷ್ಟ ಆದ್ರೆ ಸಾಕು. ಸೊ ಇವಾಗ ಇದನ್ನ ಗ್ಯಾಸ್ ಆಫ್ ಮಾಡಿ ಇದು ಸ್ವಲ್ಪ ಮಸಾಲೆ ತಣ್ಣಗಾಗೋವರೆಗೂ ಬಿಡ್ರಿ, ಯಾಕಂದ್ರೆ ಬಿಸಿ ಇದ್ದಾಗ ಹಾಕಿದ್ರೆ ಮಿಕ್ಸಿ ಎಲ್ಲ ಕೆಡುತ್ತಾರೆ ಹೊರಗಾಗಿ. ಸೊ ಸ್ವಲ್ಪ ತಣ್ಣಗಾಗ್ಲದು, ಅಲ್ಲಿವರೆಗೂ ಅಷ್ಟೇ ಬಿಡೋದು. ಅದನ್ನ ನಾವು ಇಲ್ಲಿ ಒಂದು ಪಾತ್ರೆಯೊಳಗೆ ನೀರು ಇಟ್ಕೊಳಮ್ಮ. ಸೊ ಅದಕ್ಕೆ ಮಸಾಲೆಯಲ್ಲಿ ಒಂದು ಚಕ್ಕೆ, ಒಂದು ಮೂರಿಂದ ನಾಲ್ಕು ಲವಂಗ, ಒಂದು ಐದರಿಂದ ಆರು ಮೆಣಸು ರೀ. ಸೊ ಇಷ್ಟು ಹಾಕಿ ನೀರನ್ನ ಕುದಕ್ಕಿಡ್ಬೇಕು ರೀ. ಇವಾಗ ಇದು ನೀರು ಕುದಿಬೇಕು, ನೀರು ಕುದಿ ಉಗಿ ಬಂದ ಮ್ಯಾಗ ಇದಕ್ಕೆ ಸೋಯಾಬೀನ್ ಹಾಕಬೇಕು. ಸೊ ಈ ನೀರೊಳಗೆ ಮಸಾಲೆ ಎದಕ್ಕೆ ಹಾಕಿವೆ ಅಂತಂದ್ರೆ ಈ ಮಸಾಲೆ ಕುದ್ಬಿಟ್ಟು ಫ್ಲೇವರ್ ಎಲ್ಲ ಬಿಡ್ತದಲ್ರಿ ನೀರೊಳಗೆ. ಸೊ ಸೋಯಾಬೀನ್ ಹಾಕಿ ಕುದಿಸೋದ್ರಿಂದ ಇದು ನೀರೊಳಗೆ ಸೋಯಾಬೀನು ಈ ಮಸಾಲೆ ಫ್ಲೇವರ್ ಎಲ್ಲ ಹಿಡಿತದ್ರಿ. ಸೊ ಹಾಗಾಗಿ ಟೇಸ್ಟು ಚೆನ್ನಾಗಿ ಬರ್ತದೆ. ಸೊ ಹಾಗಾಗಿ ಇದ್ರೊಳಗೆ ಈ ಮಸಾಲೆಗಳನ್ನ ಹಾಕ್ರಿ, ಸೋಯಾಬೀನ್ ರೆಸಿಪಿ ಚೆನ್ನಾಗಾಗುತ್ತೆ. ಸೊ ಸೋಯಾಬೀನ್ ಇದೆಲ್ಲ ಮಸಾಲೆ ಹಿಡಿಯೋದ್ರಿಂದ ಟೇಸ್ಟು ಚೆನ್ನಾಗಿ ಬರ್ತದೆ, ಸ್ವಲ್ಪ ಡಿಫ್ರೆಂಟಾಗಿ ಬರ್ತದೆ. ಸೊ ಹಾಗಾಗಿ ಇದು ಎಲ್ಲ ನೀರು ಹಾಕಿ ಎಲ್ಲ ಮಸಾಲೆ ಹಾಕಿ ಸ್ವಲ್ಪ ಕುದಿಯಕ್ಕೆ ಬಿಡ್ರಿ, ಇದು ನೀರು ಉಗಿ ಬರಬೇಕು. ಸೊ ಅಲ್ಲಿ ತನಕ ಬಿಡ್ರಿ. ಇಲ್ಲಿ ನೋಡಿರಿ ನೀರು ಕುದಿಯಕ್ಕತ್ತದ. ಸೊ ಇವಾಗ ಇದಕ್ಕೆ ಉಪ್ಪು ಹಾಕಕತ್ತೀನಿ, ಸ್ವಲ್ಪ ಹಾಕ್ರಿ. ಸೊ ನಾನು ಇಲ್ಲಿ ಒಂದು ಬಟ್ಲ ಸೋಯಾಬೀನ್ ತೊಗೊಂಡಿನಿ ರೀ, ಸೋಯಾ ಚಾಪ್ಸ್. ಸೊ ಇವನ್ನ ಹಾಕಕತ್ತೀನಿ. ಇವು ಎಲ್ಲ ಅಂಗಡಿಗೂ ಸಿಗ್ತವೆ ರೀ ಆಲ್ಮೋಸ್ಟ್ ಅಲ್ಲಿ ಸೋಯಾ. ಈ ಥರ ಚೆನ್ನಾಗಿ ಮಾಡಿ ಇವನ್ನ ಒಂದು 5 ನಿಮಿಷ ನೀರೊಳಗೆ ಕುದಿಸ್ಬೇಕು ರೀ, ಅಷ್ಟೇ ಸಾಕು. 5 ನಿಮಿಷ ಕುದ್ರೆ ಸಾಕು, ಫುಲ್ ಮೆತ್ತಗಾಗ್ಬಿಡ್ತಾವೆ. ಸೊ ಮುಚ್ಚಿಬಿಟ್ಟು ಇಡಂಬ್ರಿ ಒಂದು 5 ನಿಮಿಷ. ಸೊ ನೋಡ್ರಿ ಇವಾಗ ಒಂದು 5 ನಿಮಿಷ ಆಗ್ಯದ್ರಿ. ನೋಡ್ರಿ ಇವಾಗ ಇವು ಆಗ್ಯಾವ್ರಿ. ಸೊ ಇವು ಹೆಂಗೆ ಆಗ್ಯಾವಿಲ್ಲ ಅನ್ನೋದು ನೋಡ್ಬೇಕಂದ್ರೆ ಸೊ ಇಷ್ಟು ಮಾಡಿ ಈ ಥರ ಪ್ರೆಸ್ ಮಾಡಿರಿ ಈ ಥರಾಗ ನೋಡ್ರಿ. ಸೊ ಚೆನ್ನಾಗಿ ಕುದ್ದವೀಗ. ಸೊ ಇಷ್ಟಾದ್ರೆ ಸಾಕ್ರಿ ಇದನ್ನ. ಸೊ ಇವಾಗ ಗ್ಯಾಸ್ನ ಆಫ್ ಮಾಡ್ಕೋತೀನಿ. ಸೊ ಈ ನೀರನ್ನ ಸೋಸ್ಕೋಬೇಕ್ರಿ ಇವಾಗ. ಇವಾಗ ಇದನ್ನೆಲ್ಲ ನೀರನ್ನ ಸೋಸ್ಬಿಟ್ಟು ಇಡಂಬ್ರಿ. ಇದ್ರೊಳಗೆ ಮತ್ತೆ ಬಿಡಬೇಡ್ರಿ, ಈ ಬಿಸಿನೀರೊಳಗೆ ಬಿದ್ದರೆ ಮತ್ತೆ ಅವು ಜಾಸ್ತಿ ಕುದ್ದುಬಿಡ್ತಾವ. ಸೊ ರಬ್ಬರ್ ಗತ್ಲೆ ಆಗ್ಬಿಡ್ತಾವ. ಸೊ ಹಾಗಾಗಿ ಈ ಥರ ಇದು ಮಾಡ್ಕೊಂಡು ಇಟ್ಕೋರಿ. ನೋಡ್ರಿ ನೋಡ್ರಿ ಕಟ್ ಆಗ್ಬೇಕಾವು. ಸೊ ಇಷ್ಟು ಒಂದು 5 ನಿಮಿಷ ಕುದಿಸಿದ್ರೆ ಸಾಕ್ರಿ ಬಡಾನ ಕುದಿತಾವ. ಸೊ ಹಾಗಾಗಿ ಸೊ ನೋಡ್ರಿ ಇವಾಗ ಮಸಾಲೆ ತಣ್ಣಗಾಗ್ಯದ. ಸೊ ಇವಾಗ ಮಸಾಲೆನ ಮಿಕ್ಸಿ ಮಾಡ್ಕೋತೀನಿ. ಸೊ ಈ ಮಸಾಲೆ ಮಿಕ್ಸಿ ಮಾಡ್ಕೋಬೇಕಾದ್ರೆ ಯಾವುದೇ ಥರದ ನೀರು ಹಾಕಬೇಡ್ರಿ, ಅದೇ ಇಷ್ಟನ್ನ ಮಿಕ್ಸಿ ಮಾಡಿರಿ. ಸೊ ನೀರು ಹಾಕಿದ್ರೆ ಟೇಸ್ಟ್ ಕಮ್ಮಿ ಆಗ್ತದೆ. ಸೊ ಹಾಗಾಗಿ ಇದನ್ನು ಇಷ್ಟನ್ನು ಮಿಕ್ಸಿ ಮಾಡ್ಕೋಬೇಕು. ಸೊ ಮಾಡ್ಕೋತೀನಿ ಇವಾಗ.
ಸೊ ನೋಡ್ರಿ ಇವಾಗ ಈ ಥರ ಮಿಕ್ಸಿ ಇಷ್ಟು ಸ್ವಲ್ಪ ದರಿ ದರಿ ಆಗಿರಬೇಕು ನೋಡಿ ಈ ಥರ ಭಾಳ ಸಣ್ಣಾಗು ಹಾಕ್ಬೇಡ್ರಿ. ಸೊ ಇಷ್ಟಾದ್ರೆ ಸಾಕು ಇದಕ್ಕೆ. ಸೊ ನೆಕ್ಸ್ಟ್ ಇವಾಗ ನೆಕ್ಸ್ಟು ಒಂದು ಪಾತ್ರೆ ಇದೆ, ಒಂದು ಪಾತ್ರೆ ಇರ್ರಿ, ಅದಕ್ಕೆ ಎಣ್ಣೆ ಹಾಕ್ರಿ ಸ್ವಲ್ಪ. ಹಂಗ ಅನ್ನಕ್ಕೆ ಇಟ್ಟು ನೋಡ್ರಿ. ಸೊ ಇವಾಗ ಇದು ಎಣ್ಣೆ ಬಿಸಿ ಆದ್ಮ್ಯಾಗ ಇದಕ್ಕೆ ಸೊ ಈ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ರಿ, ಸೊ ಇದು ಮೋಸ್ಟು ಹಾಕ್ಬೇಕು ನೋಡ್ರಿ. ಇದಕ್ಕೆ ಯಾವುದೇ ಥರದ್ದು ಇದು ಹಾಕ್ಬೇಡ್ರಿ, ನೀರು ಹಾಕ್ಬೇಡ್ರಿ ತೊಳೆದ್ಬಿಟ್ಟು. ಇದು ಚೆನ್ನಾಗಿ ಮಸಾಲೆ ಫ್ರೈ ಆಗಲಿ. ಸೊ ಇದನ್ನ ಮಿಕ್ಸಿ ತೊಳೆದು ನೀರು ಹಾಕ್ಬೇಡ್ರಿ, ಇದು ಅಷ್ಟು ಕೊಟ್ಟ ನೀರು ಹಾಕೋದಿಲ್ಲ ರೀ ಮಸಾಲೆ ಫ್ರೈ ಮಾಡ್ಬೇಕಾದ್ರೆ, ಯಾಕಂದ್ರೆ ಟೇಸ್ಟ್ ಬರಲ್ಲ. ಸೊ ಹಾಗಾಗಿ ಸ್ವಲ್ಪ ಹ್ಯಾಂಡ್ ವಾಶ್ ಮಾಡಿ. ಸೊ ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇದ್ರ ಹಸಿ ವಾಸನೆ ಎಲ್ಲ ಹೋಗ್ಬೇಕ್ರಿ. ಸೊ ಅಲ್ಲಿವರೆಗೂ ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ. ಇದು ಭಾಳ ಅಂದ್ರೆ ಭಾಳ ಈಸಿ ಅದ ರೀ. ಸೊ ಸೋಯಾಬೀನ್ ಅಂತೂ ಎಲ್ಲ ಕಡೆಗೂ ಆಲ್ಮೋಸ್ಟ್ ಆಲ್ ಸಿಗುತ್ತೆ, ಯಾಕಂದ್ರೆ 10 ರುಪೀ ಪಾಕೆಟ್ ಕೂಡ ಬರುತ್ತೆ ಇದು ಪೌಚ್ನಲ್ಲಿ. ಸೊ ಅದನ್ನು ತೊಗೊದಾದ್ರೂ ನೀವು ಮಾಡ್ಕೋಬೋದು. ಇದು ಭಾಳ ಮಂದಿ ಇಷ್ಟಪಡ್ತಾರೆ. ಸೊ ಹುಡುಗರು ಅಂತ ಇದನ್ನ ನಾನ್ ವೆಜ್ ಅನ್ಕೊಂಡ್ಬಿಡ್ತಾರೆ, ಯಾಕಂದ್ರೆ ಪೀಸ್ ಸೋಯಾಗಳು ಕುದ್ಮೇಗ ಸ್ವಲ್ಪ ಇಷ್ಟು ದೊಡ್ಡ ಆತಾವ್ರಿ. ಸೊ ಪೀಸ್ ಗಟ್ಲೆ ಅನ್ಕೊಂಡ್ಬಿಡ್ತಾರೆ ನಮ್ಮನೆ ಹುಡುಗರು. ನನ್ನ ಮನೆ ಅಂತ ಫಸ್ಟ್ ಹಂಗೆ ಅನ್ಕೋತ ಚಿಚ್ಚಿ ಚಿಚ್ಚಿ ಅಂತ ಇದ್ರೆ ಇದಕ್ಕೆ. ಸೊ ಈ ಥರ ಚೆನ್ನಾಗಿ ಫ್ರೈ ಆಗ್ಬೇಕು. ಅದು ತೋರಿಸ್ತೀನಿ ನಿಮಗೆ ನೋಡ್ರಿ. ಇದಕ್ಕೇನು ಹಾಕೋದಿಲ್ಲ ರೀ, ಬರೀ ಎಣ್ಣೆ ಹಾಕಿ ಸ್ವಲ್ಪ ಮಸಾಲೆ ಹಾಕಿ ಈ ಥರ ಫ್ರೈ ಮಾಡಬೇಕು. ಇದು ಕೊಟ್ಟ ನೀರು ಹಾಕೋಂಗಿಲ್ಲ ತೊಳೆದ್ಬಿಟ್ಟು. ಮತ್ತು ಇದು ಸ್ವಲ್ಪ ಫ್ರೈ ಒಂದು 2-3 ನಿಮಿಷ ಆದರೆ ಸಾಕು ಇದಕ್ಕೆ. ನಾವೇಗ ಒಂದು ಸ್ವಲ್ಪ ಕುಚ್ಚಿಡಲ್ಲ. ಸೊ ಇವಾಗ ಅಲ್ಲಿದ್ರೆ ಒಂದು 2-3 ನಿಮಿಷ ಆಗ್ಯದ ನೋಡಿ, ಈ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಾರ. ಸೊ ಇವಾಗ ಫ್ರೈ ಆಗ್ಯದ. ಸೊ ಇದಕ್ಕೆ ನೆಕ್ಸ್ಟ್ ಸೊ ನೋಡ್ರಿ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಕತ್ತೀನಿ ರೀ. ನೀವು ಪಾಕೆಟ್ ಆದರೆ ಯೂಸ್ ಮಾಡ್ಕೋರಿ, ಇಲ್ಲಾಂದ್ರೆ ನೀವು ಮನ್ಯಾಗ ಮಾಡ್ಕೊಂತಿದ್ರೆ ಇನ್ನೂ ಚಲೋ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ರಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಕತ್ತೀನಿ ರೀ, ಖಾರದ ಪುಡಿ, ಒಂದು ಅಚ್ಚ ಖಾರದ ಪುಡಿ, ಒಂದು ನಿಮ್ಮ ಖಾರ ಎಷ್ಟು ಬೇಕು ನೋಡ್ರಿ ಅಷ್ಟು ನೋಡ್ಕೊಂಬಿಟ್ಟು ಹಾಕೋರಿ. ಸೊ ಹಾಗಾಗಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ರಿ. ಸ್ಪೈಸಿ ಆಗಬೇಕಂದವರು ಸ್ವಲ್ಪ ಇನ್ನೊಂದು ಸ್ವಲ್ಪ ಖಾರ ಹಾಕೋರಿ, ಇಲ್ಲ ನಮ್ಮ ಮೀಡಿಯಂ ಖಾರ ಬೇಕಂದ್ರೆ ನೋಡಿಬಿಟ್ಟು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೋರಿ. ಸೊ ನೋಡ್ರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಸೊ ನೆಕ್ಸ್ಟ್ ಇದಕ್ಕೆ ಗರಂ ಮಸಾಲೆ ಹಾಕಕತ್ತೀನಿ ರೀ ನೋಡ್ರಿ, ಸ್ವಲ್ಪ ಇದಕ್ಕೆ ಧನಿಯಾ ಪೌಡ್ರ್ ಸ್ವಲ್ಪ ಹಾಕಕತ್ತೀನಿ. ಸೊ ಜೀರಾ ಪೌಡ್ರ್ ಸ್ವಲ್ಪ ಹಾಕಕತ್ತೀನಿ. ಸೊ ಇದಕ್ಕೆ ಮಸಾಲೆಗೆ ಅಂದರೆ ಇದು ಗ್ರೇವಿ ರೀ. ಸೊ ಹಾಗಾಗಿ ಇದಕ್ಕೆ ಯಾವುದು ಬೇರೆ ಮಸಾಲೆ ಇಲ್ಲ. ಸೊ ಈ ಗ್ರೇವಿಗಂದ್ರೆ ಇದ ಮಸಾಲೆ ನೋಡ್ರಿ. ಸೊ ಈ ಥರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ. ಸ್ವಲ್ಪ ಈಗ ಖಾರ ಅರಿಶಿನ ಮಸಾಲೆ ಹಾಕಿರಲ್ರಿ, ಸೊ ಅವೆಲ್ಲ ಫ್ರೈ ಆಗಬೇಕು. ಒಂದು ನಿಮಿಷ ಬಿಟ್ಟರೆ ಸಾಕು. ಸೊ ಫ್ರೈ ಆಗಲಿರಿ ಅದು. ಸೊ ನೋಡ್ರಿ ಇವಾಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟದಲ್ರಿ. ಸೊ ಈ ಥರ ಬಿಟ್ಟರೆ ಮಸಾಲೆ ಚೆನ್ನಾಗಿ ಫ್ರೈ ಆದಂಗ್ರಿ, ಅದು ಫ್ರೈ ಆದ್ಮೇಲೆ ಎಣ್ಣೆ ಬಿಡ್ತದ್ರಿ ಮಸಾಲೆ ಒಳಗಿಂದು. ಸರಿ, ಸೊ ಇವಾಗ ಇದಕ್ಕೆ ಕಸೂರಿ ಮೇತಿ ಹಾಕಕತ್ತೀನಿ ರೀ, ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಸೊ ಮಿಕ್ಸ್ ಮಾಡಿದ್ಮ್ಯಾಗ ಇವಾಗ ಇದಕ್ಕೆ ನೀರು ಹಾಕ್ರಿ. ನಿಮ್ಗೆ ಗ್ರೇವಿ ಎಷ್ಟು ಬೇಕು ನೋಡ್ರಿ, ಸ್ವಲ್ಪ ಗ್ರೇವಿ ಚೆನ್ನಾಗಿ ಗಟ್ಟಿ ಆಗ್ಬೇಕಂದ್ರೆ ನೀರು ಸ್ವಲ್ಪ ಹಾಕೋರಿ, ಇಲ್ಲ ನಮ್ಗೆ ಸ್ವಲ್ಪ ಗ್ರೇವಿ ಕಿಳಿ ಆಗಿರ್ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೋರಿ. ಸೊ ಇನ್ನು ಸೋಯಾ ಗ್ರೇವಿನೂ ಸ್ವಲ್ಪ ಗ್ರೇವಿ ಇದ್ರೇ ಚಂದ ರೀ, ಭಾಳ ನೀರು ಅದು ಚಂದ ಅನ್ಸಲ್ಲ. ಸೊ ನೋಡ್ರಿ ನಾನು ಇವಾಗ ಇಷ್ಟು ನೀರು ಹಾಕೊಂದಿನಿ ಇದಕ್ಕೆ. ಇದು ಸ್ವಲ್ಪ ಕುದಿಬೇಕ್ರಿ ಇವಾಗ. ಸೊ ಅಲ್ಲಿವರೆಗೂ ಮುಚ್ಚಿಡೋಣ. ಸೊ ನೋಡ್ರಿ ಇವಾಗ 1-3 ನಿಮಿಷ ಆಗ್ಯದ. ಸೊ ನೋಡ್ರಿ ಇದು ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು. ಸೊ ಇವಾಗ ಇಷ್ಟ ಆದಾಗ ಇದಕ್ಕೆ ಹಿರ್ವಿ ಮಿರ್ಚಿ ಹಾಕ್ರಿ, 4-3 ಈ ಥರ ಒಂದರೊಳಗೆ 2 ಪೀಸ್ ಮಾಡಿ ಹಾಕ್ರಿ. ಸೊ ಇವಾಗ ಇದಕ್ಕೆ ನೆಕ್ಸ್ಟು ಇಲ್ಲಿ ಸೋಯಾಬೀನು ಕುದಿಸ್ಬಿಟ್ಟು ಇಟ್ಕೊಂಡಿರ್ತೀವಲ್ರಿ, ಸೊ ಅದನ್ನ ಹಾಕ್ರಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ನೋಡ್ರಿ ಈ ಥರ. ಸೊ ಇವಾಗ ನಿಮ್ಗೆ ಇನ್ನೂ ಗ್ರೇವಿ ಸ್ವಲ್ಪ ಭಾಳ ಗಟ್ಟಿ ಅನಿಸ್ತಾ ಅಂದ್ರೆ ಸೊ ನೀರು ಕೂಡ ಹಾಕೋಬೋದು ಇದಕ್ಕೆ ನೀವು, ಸ್ವಲ್ಪ ಇಲ್ಲಿ ಗಟ್ಟಿ ಅನ್ಸಕತ್ತದ್ರಿ ನನಗೆ. ಸೊ ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ತೀನಿ.
ನೋಡಿ, ಯಾಕಂದ್ರೆ ಇದಿನ್ನು ಸೋಯಾಬೀನ್ ಜೊತೆ ಸ್ವಲ್ಪ ಮಸಾಲೆ ಹಿಡಿಬೇಕಲ್ರಿ, ಸೊ ಹಾಗಾಗಿ ಮತ್ತೆ ತೀರಾ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಈ ಥರ ನೋಡ್ರಿ. ಇವಾಗ ಇದಕ್ಕೆ ಲಾಸ್ಟಲ್ಲಿ ಉಪ್ಪು ಹಾಕೋರಿ, ಸಾಲ್ಟು ನಿಮ್ಮ ರುಚಿಗೆ ತಕ್ಕಷ್ಟು. ಸೊ ಇವಾಗ ಫಸ್ಟು ಸೋಯಾಬೀನ್ ಕುದಿಸ್ಬೇಕಾದ್ರೆ ನಾವು ಅಲ್ಲಿ ಉಪ್ಪು ಹಾಕಿರ್ತೀವಿ. ಸೊ ಇವಾಗ ಗ್ರೇವಿಗೆ ನೋಡ್ಬಿಟ್ಟು ಹಾಕೋರಿ ಉಪ್ಪು ನೋಡಿ. ಇವಾಗ ಇದನ್ನ ಇನ್ನೊಂದು 2 ನಿಮಿಷ ಬಿಡಮ್ರಿ, ಎರಡು ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕಲ್ಲ. ಸೊ ಅದು ಹಾಗಾಗಿ, ಸೊ ನೋಡ್ರಿ ನೋಡ್ರಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟದ. ಇವಾಗ ಲಾಸ್ಟಲ್ಲಿ ಇದಕ್ಕೆ ಸೊ ಕೊತ್ತಂಬರಿ ಹಾಕತ್ತೀನಿ ನೋಡ್ರಿ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿದ್ರ ಇದು ನೋಡ್ರಿ ನಮ್ಮ ಸೋಯಾಬೀನ್ ಭಾಜಿ ರೆಡಿ ಆಗ್ಯದ. ಸೊ ಸಿಂಪಲ್ ಐತ್ರಿ, ಸೋಯಾಬೀನ್ ಅಂತ ಎಲ್ಲ ಕಡೆಗೂ ಸಿಗುತ್ತೆ. ಸೊ ಹಾಗಾಗಿ ಮಾಡ್ಕೋರಿ, ಇದು ಚಲೋನು ಅಂತಾರೆ ಆರೋಗ್ಯಕ್ಕೆ ಸೋಯಾಬೀನ್ ಊಟ ಮಾಡ್ಬೇಕಂತಾರೆ. ಸೊ ಅದ್ರೊಳಗೇನೋ ಆಯಿಲ್ ಇರ್ತದಂತ, ಸೊ ಅದು ಆಯಿಲ್ ನಮ್ಮ ಆರೋಗ್ಯಕ್ಕೆ ಚಲೋ ಅಂತ ಹೇಳ್ತಾರೆ. ಸೊ ಹಾಗಾಗಿ ಟ್ರೈ ಮಾಡ್ರಿ ಇದಕ್ಕೆ, ಸಿಂಪಲ್ ಐತ್ರಿ. ಸೊ ಭಾಳ ಏನು ರಿಸ್ಕ್ ಇಲ್ಲ ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣಕತ್ತದ. ಸೊ ಸೋಯಾಬೀನ್ ರೆಸಿಪಿ ರೆಡಿ ಆಗ್ಯದ ನೋಡ್ರಿ, ನೋಡ್ರಿ ಎಷ್ಟು ಚೆಂದ ಸರ್. ಸೊ ಎಲ್ರಿಗೂ ಇಷ್ಟ ಆಗ್ಯದ ಅಂತ ಹೇಳ್ತೀನಿ. ಸೊ ಎಲ್ಲರೂ ಟ್ರೈ ಮಾಡ್ರಿ ಮನೆ ಒಳಗೆ, ನನ್ನ ವೀಡಿಯೋ ಯಾರೆಲ್ಲ ನೋಡಕತ್ತೀರಿ. ಸೊ 100% ರಿಸಲ್ಟ್ ಬರ್ತದ್ರಿ. ಯಾರಿಗೆ 100% ರಿಸಲ್ಟ್ ಬಂದದ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಯಾರು ಬಂದಿಲ್ಲ ಕೂಡ ಅವರು ಕೂಡ ಕಮೆಂಟ್ ಮಾಡಿರಿ. ಸೊ ನನ್ನ ರೆಸಿಪಿ ಎಷ್ಟು ಜನಕ್ಕೆ ಇಷ್ಟ ಆಗ್ಯದ, ಎಷ್ಟು ಜನಕ್ಕೆ ಇಷ್ಟ ಆಗಿಲ್ಲ ಅನ್ನೋದು ನನಗೂ ಗೊತ್ತಾಗುತ್ತೆ. ಸೊ ನೋಡ್ರಿ ಎಷ್ಟು ಚೆನ್ನಾಗಿ ಅನ್ಸಕತ್ತದ ನೋಡ್ರಿ. ಸೊ ನೋಡ್ರಿ ಇವತ್ತಿನ ರೆಸಿಪಿ ಸೋಯಾಬೀನ್ ರೆಸಿಪಿ ರೆಡಿ ಆಗ್ಯದ. ಸೊ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ ರೀ ಸರ್, ಇನ್ನೊಂದು ಸೆಕೆಂಡ್ ಎಣ್ಣೆ ಎಲ್ಲ ಬಿಡ್ಲಿ ಮೇಲ್ಗಡೆ. ನೋಡ್ರಿ ನಮ್ಮ ಸೋಯಾಬೀನ್ ರೆಸಿಪಿ. ಸೊ ನಾ ಒಬ್ಬೇಕಲ್ರಿ ವಿಡಿಯೋ ಮಾಡೋದು, ಸೊ ಹಾಗಾಗಿ ನಾನು ಹಾಕ್ಬೇಕಾದ್ರೆ ಬ್ಯಾಕ್ ಕ್ಯಾಮ್ರಾ ಚಾಲು ಮಾಡ್ತೀನಿ. ಸೊ ತೋರಿಸ್ಬೇಕಾದ್ರೆ ಫ್ರಂಟ್ ಕ್ಯಾಮ್ರಾ ಚಾಲು ಮಾಡ್ತೀನಿ, ಯಾಕಂದ್ರೆ ನಾನು ಒಬ್ಬೇಕೆ ವಿಡಿಯೋ ಮಾಡಬೇಕು. ಸೊ ಹಾಗಾಗಿ ವಿಡಿಯೋ ಮಾಡೋದು ಯಾರು ಇಲ್ಲ ನೋಡ್ರಿ. ಸೋಯಾಬೀನ್ ರೆಸಿಪಿ ರೆಡಿ ಆಗ್ಯದ. ಸೊ ಎಲ್ರಿಗೂ ಆಲ್ಮೋಸ್ಟ್ ಆಲ್ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ, ಇದು ಗ್ಯಾಸ್ ಆಫ್ ಮಾಡಿ. ಸೊ ನಮ್ಮದು ಮಧ್ಯಾಹ್ನದ ಅಡುಗೆ ಆಯ್ತು ನೋಡ್ರಿ. ಸೋಯಾಬೀನ್ ರೆಸಿಪಿ ಆಗ್ಯದ, ಈ ಕಡೆ ರೈಸ್ ಕೂಡ ಆಗ್ಯದ. ಸೊ ನೆಕ್ಸ್ಟ್ ಬಕ್ರಿಯನ್ನ ಇಲ್ಲ ಚಪಾತಿಯನ್ನ ಮಾಡಿದ್ರೆ ಸೊ ಮಧ್ಯಾಹ್ನದ ಲಂಚ್ ರೆಡಿ ಆಗುತ್ತಾ. ಇಲ್ಲಿ ನೋಡ್ರಿ ಹೊರಗಡೆ ಮುಗಿ ಎಷ್ಟು ಜೋರು ಅಂದ್ರೆ ಎಷ್ಟು ಜೋರು ಬರಕತ್ತದ ನೋಡ್ರಿ. ಈಗ ಭಾಳ ಜೋರು ಬರಕತ್ತದ್ರಿ ಮಳಿ. ಈ ಮಳೆಗಾಲ ಬಂತಂದ್ರೆ ಮನೆಯೆಲ್ಲ ಭಾಳ ಶೀಘ್ರ ಅಂದ್ರೆ ಶೀಘ್ರ ಆಗ್ಬಿಡ್ತದ್ರಿಪ್ಪ, ಯಾಕಂದ್ರೆ ಬಟ್ಟೆ ಒಂದು ಒಣಗಿರಲ್ಲ. ಸೊ ಹೊರಗ ಒಳಗ ಅಡ್ಡಾಡೋದ್ರೊಳಗೆ ರಜ್ಜೆಲ್ಲ ಒಳಗಡೆ ಬಂದಂಗೆ ಆಗ್ಬಿಡ್ತದ ನೋಡ್ರಿ. ನೋಡ್ರಿ ಎಷ್ಟು ಜೋರು ಬರಕತ್ತದ ನೋಡ್ರಿ ಮಳೆ. ಸಣ್ಣವರಿದ್ದಾಗ ಈ ಥರ ಮಳೆ ಬಂದ್ರೆ ಭಾಳ ಖುಷಿ ಆಗ್ತಿತ್ತು, ಬಟ್ ಇವಾಗ ಮಳೆ ಬಂದ್ರೆ ಭಾಳ ಸಿಟ್ಟು ಬರ್ತದ್ರಿ, ಯಾಕಂದ್ರೆ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕಲ್ಲ, ಹೊಲಸತ್ತದ ಮತ್ತೆ ನೀಟ್ ಮಾಡ್ಬೇಕಂತ ಹೇಳಿ. ಸೊ ನೋಡ್ರಿ ಎಷ್ಟು ಜೋರು ಬರಕತ್ತದ ನೋಡ್ರಿ ಮಳೆ. ಸೊ ನೋಡ್ರಿ ಸಣ್ಣವರಿದ್ದಾಗ ಎಷ್ಟು ಖುಷಿ ಪಡ್ತಿದ್ವಿ ಮಳೆ ಬಂದ್ರೆ, ಮಳೆ ಬಂದದ ಸ್ಕೂಲೆಲ್ಲ ರಜೆ ಕೊಡ್ತಾವ, ಮಳೆ ಜೋರು ಆಯ್ತದ್ರ. ಸೊ ಆಮೇಲೆ ಆ ಮಳೆಗೆ ಆಟಾಡಕ್ಕೆ ಇಷ್ಟ, ಸೊ ಆ ಥರ ಎಲ್ಲ ಆಗ್ತಿತ್ತು. ಬಟ್ ಈಗ ನೋಡಿದ್ರೆ ಮಳೆ ಬಂದ್ರೆ ಭಾಳ ಸಿಟ್ಟು ಬರ್ತದೆ, ಮಳೆ ಬಂತಂದ್ರೆ ಹೊರಗೆಲ್ಲ ರಾಡಿ ಆಗ್ತದೆ. ಸೊ ಅದೇ ಹೊರಗ ಒಳಗೆ ಅಡ್ಡಾಡೋದ್ರಿಂದ ಮನೆಯೆಲ್ಲ ಹೊಲಿಸ್ತದ, ಬಟ್ಟೆಗಳು ಒಣಗಲ್ಲ. ಸೊ ಹಂಗಾಗಿ ಮನೆಯೆಲ್ಲ ಸೀಕ್ರ ಸೀಕ್ರ ಅನಿಸ್ತದಲ್ಲ. ಸೊ ಮಳೆ ಯಾಕಾದ್ರೂ ಬಂತಪ್ಪ ಅಂತ ಅನಿಸ್ತದ, ಬಟ್ ಆದ್ರೆ ಮಳೆ ಬೇಕ್ರಿ ನಮಗೆ ಬೇಡ ಅಂದ್ರೂ. ಸೊ ರೈತರಿಗೆಲ್ಲ ಬೇಕೇ ಬೇಕು ಮಳೆ ಬಂದ್ರೆ, ಅವರಷ್ಟು ಖುಷಿ ಪಡೋರೆ ಯಾರಿಲ್ಲ. ಸೊ ಹಾಗಾಗಿ ಅವ್ರಿಗೆ ಖುಷಿ ರೀ, ನಮಗೂ ಖುಷಿನೇ ಮಳೆ ಬಂತ ಅಂದ್ರೆ. ಸೊ ಬಟ್ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡ್ಬೇಕಲ್ಲ, ಹಂಗಾಗಿ ಬೇಜಾರಾಗಲ್ಲ ನೋಡ್ರಿ. ನಮ್ಮ ಗಿಡಗಳಿಗೆ ಮಸ್ತ್ ಅಂದ್ರೆ ಮಸ್ತ್ ನೀರು ಸಿಗ್ಲಕತ್ತ. ಮಳೆ ಬಂತಂದ್ರೆ ಗಿಡಗಳಿಗೆ ನೀರು ಹಾಕೋದೇ ಬೇಡ, ಅವ ಜಾಸ್ತಿ ಆಗಿ ಹೋಗಿರ್ತಾವೆ. ಈ ಮಳೆಗಾಲ ಚಾಲು ಆಯ್ತಂದ್ರೆ ಮುಗಿತ್ರಿ ನೋಡ್ರಿ. ಇವಾಗ ನಮ್ಮ ಮಹಾರಾಷ್ಟ್ರ ಕಡೆಗೆ ಈ ಚಾಲು ಆಯ್ತಂದ್ರೆ ಮಳೆ ಒಟ್ಟು ನಾನ್ ಸ್ಟಾಪ್ ರೀ. ಇವಾಗ ಚಳಿಗಾಲ ಮಳೆಗಾಲ ಎರಡು ಸೀಸನ್ ಒಳಗೂ ನಮ್ಮ ಕಡೆ ಮಳೆ ಭಾಳ ಇರ್ತದ. ಇವಾಗ ಚಾಲು ಆಗಿದ್ದು ಮುಗಿತ್ರಿ, ಈಗ ಬಡಾನ ನಿಂದ್ರಲ್ರಿ ಇದು. ಸೊ ನೋಡ್ರಿ ಈವ್ನಿಂಗು ನಮ್ಮ ಅಕ್ಕರು ಸೊ ಬಿಸಿ ಬಿಸಿ ಬಜ್ಜಿ ಹಾಕಾಕತ್ತಾರ, ಹೊರಗೆ ಮಳೆ ಬರ್ಲಾಕತ್ತದ. ಸೊ ಅಂಥದ್ರೊಳಗೆ ಬಿಸಿ ಬಿಸಿ ಬಜ್ಜಿ ಹಾಕಾಕತ್ತಾರ ನೋಡ್ರಿ, ಚಾ ಜೊತೆ ಸೈಡ್ ಚೆನ್ನಾಗಿ ಅನ್ನಿಸ್ತದಂಥೇಳಿ ನೋಡ್ರಿ ಎಷ್ಟು ಚೆನ್ನಾಗಿ. ಈ ಕಡೆ ಮಹಾರಾಷ್ಟ್ರ ಕಡೆಗೆ ಒಟ್ಟು ಈ ಬಜ್ಜಿನ ಸಿಗಲ್ರಿ, ಈ ಕಡೆ ಬರೀ ಬೊಂಡ ಸಿಗ್ತವ್ರಿ ಕಡಲೆ ಹಿಟ್ಟಿನವು, ಅವು ಒಳಗೆ ಹಿಟ್ಟಿಟ್ಟು ಇದ್ದಂಗೆ ಇರ್ತಾವೆ. ಸೊ ಅದು ಜರ ಬಿ ಇಷ್ಟನೇ ಆಗಲ್ಲ. ಸೊ ಈ ಥರದ್ದು ಅಂತೂ ಇಲ್ಲಿ ಒಟ್ಟು ಸಿಗಲ್ರಿ, ಎಲ್ಲೋ ಅಪರೂಪ ರೀ, ಯಾವುದಾದ್ರೂ ಒಂದು ಮೂಲೆಯಾಗಿರ್ತದೆ ಅಂಗಡಿಯಾಗ ಅಷ್ಟ. ಸೊ ಆದ್ರೆ ಒಟ್ಟು ಸಿಗಲ್ರಿ ಇಲ್ಲಿ, ಹಾಗಾಗಿ ನಾವು ಮನೆಯಾಗ ಮಾಡ್ಕೊಂಡು ತಿಂತೀವಿ ನೋಡ್ರಿ. ನೋಡ್ರಿ ಎಷ್ಟು ಚಂದಾಗ ನೋಡ್ರಿ ಬಜ್ಜಿ, ಮಿರ್ಚಿ ಬಜ್ಜಿ ಯಾರಿಗಿಷ್ಟ ಆಗಲ್ಲ ಹೇಳ್ರಿ. ಮಿರ್ಚಿ ಬಜ್ಜಿ ಅಂದರೆ ಎಲ್ರಿಗೂ ಸಡನ್ಲಿ ಬಾಯಾಗ ನೀರು ಬಂದಂಗೆ ಆತಾವ ನೋಡ್ರಿ. ಚಿಕ್ಕ 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 ಚಿಕ್ಕದು ಹಾಕ್ಯಾರಿ, ಯಾಕಂದ್ರೆ ಮೆಣಸಿನ್ಕಾಯಿ ಸಣ್ಣ ಬಿದ್ದು. ಸೊ ಹಾಗಾಗಿ ಸಣ್ಣ ಸಣ್ಣ ಹಾಕ್ಯಾರ ನೋಡ್ರಿ, ಎಷ್ಟು ಚೆನ್ನಾಗ.
ನೋಡ್ರಿ ಎಷ್ಟು ಮಸ್ತಾಗ್ಯವ. ಸೊ ಇಷ್ಟ ಆಗ್ಯದ ಅನ್ಕೋತೀನಿ. ಮಿರ್ಚಿ ಬಜ್ಜಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿರಿ. ಸೊ ಇಲ್ಲಿ ನೋಡ್ರಿ ನಮ್ಮ ಮಾಮಾರು ಹುಡುಗರಿಗೆ ಅಭ್ಯಾಸ ಮಾಡೋಕ್ಕಂತ ಹೇಳಿ ವೈಟ್ ಬೋರ್ಡ್ ತೊಗೊಂಬಂದಾರ. ಸೊ ಮೂವರು ನೋಡ್ರಿ ಆ ವೈಟ್ ಬೋರ್ಡಿಗೆ ಹೆಂಗೆ ಗುದ್ದಾಡ್ತಾರೀಗ. ಸೊ ನಂದು ನಿಂದು ನಂದು ನಿಂದು ಅನ್ಕೋತ. ಸೊ ಅವರಿಗೆ ರಫ್ ನೋಟ್ಸ್ಗಿಂತ ಈ ಥರ ಬೋರ್ಡ್ ತಂದಿಟ್ರೆ ಸೊ ಅಭ್ಯಾಸ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಏನಾದರೂ ಮಾಡೋದಿದ್ರೆ ಅದ್ರ ಮ್ಯಾಗ ಫಸ್ಟ್ ಪ್ರ್ಯಾಕ್ಟೀಸ್ ಮಾಡಿ ಸೊ ಆಮೇಲೆ ನೋಟ್ಬುಕ್ ಒಳಗೆ ಮಾಡೋಕ್ಕೆ ಬರ್ತದೆ ಅಂತೇಳಿ ಹಾಗಾಗಿ ನಮ್ಮ ಮಾಮಾರು ತೊಗೊಂಬಂದರಿ. ನಮ್ಮ ದೊಡ್ಡ ಮಗ ನಂದು ಅಂತಾನ, ಸಣ್ಣ ಮಗ ನಂದು ಅಂತಾನ, ನನ್ನ ಮಗಳು ನಂದು ಅಂತಾರ. ಸೊ ಮೂವರು ನೋಡ್ರಿ ಹೆಂಗೆ ಮಾಡಕ್ಕತ್ತಾರ. ಭಾಳ ಖುಷಿಯಾಗ್ಬಿಟ್ಟಿದ್ರಿ ಅವರಿಗೆ ಬೋರ್ಡ್ ತಂದಿದ್ದು. ಸೊ ಅವ್ರಿಗೆ ಭಾಳ ದಿನದಿಂದ ಇತ್ತು ಬೋರ್ಡ್ ತರಬೇಕು ಬೋರ್ಡ್ ತರಬೇಕು ಪಪ್ಪ ಅಂತ ಹೇಳಿ ಅಂತಿದ್ರು. ಸೊ ಇವತ್ತು ನಮ್ಮ ಮಾಮಾರು ತೊಗೊಂಬಂದಾರ ಬೋರ್ಡ್. ಸೊ ನೋಡ್ರಿ ಹುಡುಗರು ಏನೇನು ರೀ ಏನಂದ್ರೆ ಒಂದು ಹೊಸದಾಗ ಅವ್ರಿಗೆ ಸಂಬಂಧಪಟ್ಟಿದ್ದು ತೊಗೊಂಬಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಪಡ್ತಾರೆ. ನೋಡ್ರಿ ಆ ಬೋರ್ಡ್ ಮ್ಯಾಗ ಫಸ್ಟ್ ತನ್ನ ಹೆಸರು ಬರೆಯಕತ್ತನ ಓಂಕಾರ ಅಂತ ಹೇಳಿ ನೋಡ್ರಿ ಅವನದಾಗನ ನೆಕ್ಸ್ಟ್ ಈ ಡ್ರಾಯಿಂಗ್ ಮಾಡಕತ್ತಾಳ. ಸೊ ಅದು ಅಭ್ಯಾಸ ಮಾಡಕ್ಕಂತ ಹೇಳಿ ತೊಗೊಂಬಂದಾರ ಇವ್ರು. ನೋಡ್ರಿ ಹೆಂಗೆ ಮಾಡ್ತಾರ. ಸೊ ನೋಡಿ ಇವತ್ತೆಲ್ಲ ಇಷ್ಟೆಲ್ಲ ಆಯ್ತ್ರಿ. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡಕತ್ತೀನಿ. ಸೊ ಎಲ್ರಿಗೂ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿರಿ. ಸೊ ಹೀಗೆ ನನಗೆ ಸಪೋರ್ಟ್ ಮಾಡಿರಿ, ಹೊಸಬ್ನ ಒಂದು ಸ್ವಲ್ಪ ಒಂದು ಮಟ್ಟಕ್ಕೆ ತೊಗೊಂಬರ್ರಿ. ಸೊ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ ರೀ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.